ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುವಂಥದ್ದು. ಅದೇ ಕಾಲಕ್ಕೆ ಇದರಿಂದ ಎಷ್ಟು ಸಾಧ್ಯತೆ ಅಷ್ಟು ಒಳ್ಳೆಯ ಪ್ರಚಾರ ಪಡ್ಕೊಳ್ಳುವಂಥ ಬುದ್ಧಿವಂತಿಕರು ಪ್ರದರ್ಶನ ಮಾಡಿದ್ದಾರೆ ಇಲ್ಲ. ಯಾಕಂದರೆ ಕಳೆದ ಈ ಒಂದು 10 ವರ್ಷದಲ್ಲಿ ವಿರೋಧ ಪಕ್ಷಗಳನ್ನ ಯಾವ ರೀತಿಯಾಗಿ ಮೋದಿಯವರು ದಂಡಗಟ್ಟಿದ್ದರು ಮಾಡಿದ್ದರು ಅವೆಲ್ಲರೂ ಉಳಿದೀವಿ. ಅದನ್ನು ಅವ್ರಿಗೆ ಯಾವುದೇ ರೀತಿಯಾದ ಅವಕಾಶಗಳು ಕೊಟ್ಟಿಲ್ಲ ಅನ್ನೋದನ್ನು ನಾವು ನೋಡಿದ್ವಿ. ಇಂಥ ಸಂದರ್ಭದಲ್ಲಿ ತಾನು ರೈತ ಪರ, ತಾನು ಯುವಕರ ಪರ, ತಾನು ಬಡವರ ಪರ ಅನ್ನೋದು ತೋರಿಸೋ ಸಲುವಾಗೆ, ತಾನು ಮಹಿಳೆಯರ ಪರ ಅನ್ನೋದು ತೋರಿಸೋ ಸಲುವಾಗೆ ಅನ್ರಿ, ಅಥವಾ ಇಲ್ಲ ಹೊಸ ರಾಜಕೀಯವನ್ನು ಶುರು ಮಾಡಿದಾರಪ್ಪ ಅನ್ನೋ. ಮತ್ತು ಹಂಗೆ ಅಂದರೆ ಇವತ್ತು ರಾಜಕೀಯ ಬದಲಾವಣೆ ಆಗುವಂಥ ಸಮಯ ಇದು, ಅಂದರೆ ಸ್ಥಿತ್ಯಂತರ ಆಗುವಂಥ ಸಮಯ ಇದು. ಇಲ್ಲಿವರೆಗಿನ 10 ವರ್ಷದ ಆಡಳಿತದಲ್ಲೇ ಕಾರ್ಪೊರೇಟ್ಗಳ ಬೆನ್ನು ಹಚ್ಚಿದಂಥ ಮೋದಿಯವರು ಏನೇನು ಸಾಧಿಸಿದರು ಅನ್ನೋದು ಎಲ್ಲರ ಮುಂದೂ ಅದ. ಏನೂ ಅವ್ರಿಗೆ ಸಾಧಿಸ್ಲಿಕ್ಕೆ ಆಗಲಿಲ್ಲ. ತಾವು ನಂಬಿದಂಥ, ತಾವು ಬಯಸಿದಂಥ ಸರ್ಕಾರವನ್ನು ಅಥವಾ ಒಂದು ಒಳ್ಳೆ ಗುಡ್ ಗವರ್ನೆನ್ಸ್ ಅಂತ ಹೇಗೆ ಕೊಟ್ಟಿದ್ರು, ಅಭಿವೃದ್ಧಿ ಪರ ಅಂತ ಹೇಗೆ ಕೊಟ್ಟಿದ್ರು, ಅದು ಮಾಡಲಿಕ್ಕೆ ಆಗಲಿಲ್ಲ ಅನ್ನೋದು ಅವ್ರಿಗೂ ಅನಿಸಲ್ಲ. ಅದಕ್ಕಾಗಿ ಈ ಒಂದು ಬಜೆಟ್ದಲ್ಲಿ ಸ್ವಲ್ಪ ಸ್ವಲ್ಪ ಒಂದಿಷ್ಟೇನೋ ಬಡವ್ರ ಪರನೋ, ದುಡಿಯುವ ವರ್ಗದ ಪರನೋ, ಉದ್ಯೋಗ ನಿರ್ಮಿಸುವ ದಿಸೆಯಲ್ಲೋ ಒಂದಿಷ್ಟು ಹೆಚ್ಚುಗಳು ಇಟ್ಟಿದ್ದಾರೆ ಇಲ್ಲಂತೂ ಅಲ್ಲ, ಪೂರ್ತಿಯಾಗಿ ತಳ್ಳಿ ಹಾಕಲಿಕ್ಕೆ ಆಗೋದಿಲ್ಲ. ಆದರೆ ಯಾವ ಪ್ರಮಾಣದಲ್ಲಿ ಅವ್ರ ಪರ ನಿಲ್ಲಬೇಕಾಯಿತು ಅದು ನಿಂತಿಲ್ಲ. ಅದರಲ್ಲೂ ರಾಹುಲ್ ಗಾಂಧಿಯವರು ತಮ್ಮ ಮೆನಿಫೆಸ್ಟೋದಲ್ಲೇ ನಾನು ರೈತರ ಏನಪ್ಪ ಅಂದರೆ MSPಯನ್ನು ತಂದು ತರ್ತೀನಿ ಅನ್ನೋಂಥ ಮಾತನ್ನು ಮಾತಾಡಿದರು. ಈ ಹಿನ್ನೆಲೆಯಲ್ಲಿ ರೈತರಿಗೆ ಆದ ಸಹಿತ ಗೊತ್ತಲ್ಲಿತ್ತು, ಏನು ಮಾಡ್ತೀರಪ್ಪ ನೀವು ನಮ್ಮ ಗ್ಯಾರಂಟಿ ಸಲುವಾಗಿ ನೀವು ಅಂತೇಳಿ. ಆದರೆ ಈಗ ಹೇಳ್ಬೋದು ಇತ್ತು ರಾಹುಲ್ ಗಾಂಧಿಯವರು, ಇಲ್ಲ ನೀವು ನಮಗೆ ಅಧಿಕಾರವನ್ನು ಕೊಟ್ಟಿಲ್ಲ, ನಾನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಬೋದಾಗಿತ್ತು. ಆದರೆ ಹಂಗೆ ಅಲ್ಲಾರ್ದ ಅವ್ರನ್ನ ಕರೆದು ಮಾತಾಡಿಸ್ಲಿಕ್ಕೆ ಹೆಚ್ಚಿದ್ದಾರೆ. ಇದು ನಿಜವಾದ ಒಳ್ಳೆಯ ಬುದ್ಧಿವಂತಿಕೆ ಅಥವಾ ರಾಜನೀತಿ ಅನ್ಬೋದು ಇದಕ್ಕೆ. ಯಾಕಂದರೆ ರಾಜನೀತಿ ಅಂದರೆ ಏನು, ಇನ್ನೊಬ್ಬರಿಗೆ ಹಾರಮಾಗಿರಬಾರ್ದು, ತಮ್ಮ ಏನಪ್ಪ ಅಂದರೆ ಹಿಂಸೆ ಇರಬಾರ್ದಲ್ಲೇ ತನ್ನ ಗುರಿಯನ್ನು ಸಾಧಿಸುವಂತ ಹೋಗುವಂಥದ್ದು. ಇದು ಇವತ್ತು ನಾವು ನಮ್ಮ ರಾಹುಲ್ ಗಾಂಧಿಯವರಲ್ಲಿ ಕಾಣ್ತಾ ಇದ್ದೀವಿ. ಹೌದಪ್ಪ, ಏನು ಅಂದರೆ ಸ್ವತಃ ಕಿಸಾನರನ್ನು ರೈತರನ್ನು ಚರ್ಚೆ ಕರೀತಾರೆ, ಮಾತಾಡಿದಾರೆ ಅವ್ರ ಜೊತೆಗೆ, ಇದಕ್ಕೆ ಕಾರಣ ಏನಪ್ಪ ಪರಿಹಾರ ಹೆಂಗೆ ಹುಡುಕೋದು ಅನ್ನುವಂಥ ಮಾತುಗಳನ್ನು ಮಾತಾಡಿದ್ದಾರೆ. ಇದರಿಂದ ಸಹಜವಾಗಿ ಇವತ್ತು ರೈತರಿಗೆ ಒಂದು ದೊಡ್ಡ ಹೆಸರು ಈ ಸಂದರ್ಭದಲ್ಲಿ ಬಂದೈತೆ ಅಂತ ಹೇಳಬೇಕಾಗಿದೆ. ಅಂದರೆ ಇಡೀ ದೊಡ್ಡ ಸಮುದಾಯದ ರೈತರು ಈ ದೇಶದ ಅಧಿಕಾರವನ್ನು ಹಿಡಿಯುವಲ್ಲ. ರೈತರು ಏನಾದರೂ ಒಂದಾದ್ರೆ ಬಿಕ್ಕಾದ್ರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇವತ್ತು ಒಂದು ಅಂದಾಜಿನ ಪ್ರಕಾರ 60-70% ಜನ ಒಕ್ಕಲುತನದ ಮೇಲೆ ತಮ್ಮ ಜೀವನವನ್ನು ಡಿಫೆಂಡ್ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಆ ಜನರೆಲ್ಲ ಸಪೋರ್ಟನ್ನು ಎಲ್ಲಿಗೂ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ಈ ಸಂದರ್ಭದಲ್ಲಿ ನಮ್ಮ ರಾಹುಲ್ ಗಾಂಧಿಯವರು ಬುದ್ಧಿವಂತಿಕೆ ಸ್ಟೆಪ್ಪನ್ನು, ತಿಳುವಳಿಕೆ ಸ್ಟೆಪ್ಪನ್ನು ಇಟ್ಟಿದ್ದಾರೆ ಅನ್ನೋದು ಅಷ್ಟ ಸತ್ಯದ. ಹೀಗಾಗಿ ಇದೊಂದು ಏನಪ್ಪ ಅಂತಂದ್ರೆ ಈ ವಿಷಯ, ಅದರಲ್ಲೂ ವಿಶೇಷವಾಗಿ ಈ ರೈತರ ಜೊತೆಗೆ ಮಾತಾಡಿದಂಥದ್ದು, ಮಾತಾಡಿ ಆ ರೈತರಿಗೆ ಒಂದು ಹಾದಿನ ಹುಡುಕುವಂಥದ್ದು, ಮತ್ತು ಅವ್ರಿಲ್ಲಪ್ಪ ನಿಮ್ಮ ಡಿಮಾಂಡ್ಸ್ ಏನು, ಅವ್ರು ಸಹಜವಾಗಿ ಬೇಡಿಕೆ ಅದ ನಮ್ಮ MSP ನಮಗೆ ಬೇಕು ಅನ್ನುವಂಥದ್ದು, ಮತ್ತು ಜೊತೆಗೆ ಸ್ವಾಮಿನಾಥನ ಆಯೋಗದ್ದು, ಮತ್ತು ಮಾರ್ಕೆಟ್ ನಮಗೆ ಇಸ್ಕೊಡ್ರಿ ಅನ್ನುವಂಥದ್ದು, ಇವೆಲ್ಲ ಬೇಡಿಕೊಳ್ಳಿದ್ದೆ ಅವೆಲ್ಲ ಮಾತಾಡಿದ್ದಾರೆ. ಅಂದ್ರೆ ಇನ್ನು ಏಕಕಾಲಕ್ಕೆ, ಯಾಕಂದರೆ ಇವತ್ತು ಸಾಕಷ್ಟು ರಾಹುಲ್ ಗಾಂಧಿಯವರು ಜನರ ಸಂಪರ್ಕದಿಂದಾಗಿ